ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಇವತ್ತು ನಾನು ನಿಮ್ಮ ಜೊತೆ ಯಾವ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಅಂದರೆ ಇದು ಒಂದು ರಿವ್ಯೂ ವಿಡಿಯೋ ಅಂತ ಹೇಳ್ಬೋದು. ಎರಡು ಪ್ರಾಡಕ್ಟ್ ಬಗ್ಗೆ ನಾನು ರಿವ್ಯೂ ಮಾಡ್ತಿದ್ದೀನಿ, ಹಾನೆಸ್ಟ್ ರಿವ್ಯೂ. ಸೊ ನನಗೆ ನಾನು ಯೂಸ್ ಮಾಡಿರುವಂಥ ಯಾವುದೇ ನಾನು ರಿವ್ಯೂ ಕೊಡಲಿ, ನಿಮಗೆಲ್ಲ ಗೊತ್ತಿದೆ ನಾನು ಯೂಸ್ ಮಾಡಿ ನನಗೆ ಯಾವ ಥರ ಅನಿಸ್ತು ಅನ್ನೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು ಯಾರಾದರೂ ಆ ಪ್ರಾಡಕ್ಟ್ಸ್ನ ತೊಗೊಳೋ ಹಾಗಿದ್ರೆ ಡೆಫಿನೆಟ್ಲಿ ಈ ರಿವ್ಯೂ ನಿಮಗೆ ಹೆಲ್ಪ್ ಆಗ್ಬೋದು ಅಂತ. ನಾನು ಯೂಸ್ ಮಾಡೋ ಪ್ರತಿ ಪ್ರಾಡಕ್ಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇ ಥರ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿರೋ ಪ್ರಾಡಕ್ಟ್ಸ್ ಬಂದುಬಿಟ್ಟು ಮಾಮಾಅರ್ತಿಂದು ಆನಿಯನ್ ಏರ್ ಆಯಿಲ್ ಒಂದು, ನೆಕ್ಸ್ಟ್ ಆನಿಯನ್ದು ಶಾಂಪು. ಸೊ ಇವೆರಡು ಪ್ರಾಡಕ್ಟ್ನ ನಾನು ಟ್ರೈ ಮಾಡಿರೋದು. ಸೊ ನನಗೆ ಯಾವ ಥರ ಅನಿಸಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ನಾನು ಮೊದಲಿಂದನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಮಾಮಾಅರ್ತ್ ಪ್ರಾಡಕ್ಟ್ಸು ತುಂಬ ವರ್ಷಗಳಿಂದ ಯೂಸ್ ಮಾಡಿದ್ದೆ. ಸೊ ಈಗೂ ಯೂಸ್ ಮಾಡ್ತಾ ಇದ್ದೀನಿ. ಆ ಪ್ರಾಡಕ್ಟ್ಸ್ನೇ ನಾನು ನಿಮ್ಮ ಜೊತೆ ರಿವ್ಯೂ ಮಾಡ್ತಾ ಇರ್ತೀನಿ. ಅದರಲ್ಲಿ ನಾನು ತೊಗೊಂಡಿರುವಂಥದ್ದು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ಮಾಮಾಅರ್ತಿಂದು ಆನಿಯನ್ ಹೇರ್ ಆಯಿಲ್. ಸೊ ಪಿಕ್ ಆ್ಯಡ್ ಮಾಡ್ತೀನಿ ನೋಡಿ. ಇದನ್ನ ಒಂದ್ಸರಿ ಟ್ರೈ ಮಾಡೋಣ ಅಂತೇಳಿ, ಆ್ಯಕ್ಚುಲಿ ಇದು ನನಗೊಬ್ಬರು ಕೇಳಿದ್ರು, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು, ಈ ಆನಿಯನ್ ಏರ್ ಆಯಿಲ್ ಹೇಗಿದೆ ಮ್ಯಾಮ್ ತಿಳಿಸಿ ನನಗೆ ಅಂತ. ಬಟ್ ನಾನು ಯೂಸ್ ಮಾಡಿದೆ, ಬೇರೆಯವ್ರಿಗೆ ತಿಳಿಸೋಕ್ಕಾಗಲ್ಲ. ಸೊ ಹಾಗಾಗ್ಬಿಟ್ಟು ಈ ಮಾಮಾಅರ್ತಿಂದು ಆನಿಯನ್ ಹೇರ್ ಆಯಿಲ್ ಟ್ರೈ ಮಾಡೋಣ ಅಂತೇಳಿ ತರಿಸ್ಕೊಂಡಿದ್ದೀನಿ. ಸೊ ನೋಡಿ, ಔಟರ್ ಪ್ಯಾಕೇಜಿಂಗ್ ಬಂದು ಈ ಥರ ಇದೆ, ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿರುತ್ತೆ ಈ ಥರ. ಏನಂತಾರೆ ಇದಕ್ಕೆ, ಟ್ಯೂಬ್ ಥರ ಕೊಟ್ಟಿದ್ದಾರೆ, ಇದಕ್ಕೆ ಒಂಥರ ಕ್ಯಾಪು. ಸೊ ಇದು ಓಪನ್ ಮಾಡೋದಕ್ಕೂ ಕ್ಲೋಸ್ ಮಾಡೋದಕ್ಕೂ ಆ್ಯಂಡ್ ಟ್ರಾವೆಲ್ ಫ್ರೆಂಡ್ಲಿ. ಸೊ ಚೆನ್ನಾಗೇ ಇದೆ ಔಟರ್ ಪ್ಯಾಕೇಜಿಂಗು. ಇದ್ರ ಮೇಲೆ ಏನು ಕೊಟ್ಟಿದ್ದಾರೆ ಅಂದರೆ ಓದ್ತೀನಿ ನೋಡಿ, ಆನಿಯನ್ ಹೇರ್ ಆಯಿಲ್ ವಿತ್ ಆನಿಯನ್ ಆಯಿಲ್ ಆ್ಯಂಡ್ ರೆಡ್ ಆ್ಯಂಡ್ ಸಿಲ್ ಅಂತ ಕೊಟ್ಟಿದ್ದಾರೆ. ಹಾಗೆ ನಾರ್ಮಲಾಗಿ ಎಲ್ಲ ಮಾಮಾಅರ್ತ್ ಪ್ರಾಡಕ್ಟ್ಸ್ ಬಂದುಬಿಟ್ಟು ಮಿನರಲ್ ಆಯಿಲ್ ಆ್ಯಂಡ್ ಸಿಲಿಕಾನ್ ಫ್ರೀ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡರ್ಮಟೊಲಜಿಕಲಿ ಟೆಸ್ಟೆಡ್, ಹಾಗೆ ಸೂಟ್ಸ್ ಆಲ್ ಹೇರ್ ಟೈಪ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು 399 ರುಪೀಸು ಫಾರ್ 150 ml. ಸೊ 400 ರುಪೀಸ್ ಅಂತ ಅಂದ್ಕೊಳ್ಳಿ. ಸೊ ಕಾಸ್ಟ್ಲಿನೇ ಇದೆ ಮಾಮಾಅರ್ತ್ ಪ್ರಾಡಕ್ಟ್ಸ್, ಆಲ್ಮೋಸ್ಟ್ ತುಂಬಾ ಕಾಸ್ಟ್ಲಿ. ಬಟ್ ಏನು ಅಂದರೆ ಇದರಲ್ಲಿ ಕೆಮಿಕಲ್ ಫ್ರೀ ಇರುವಂಥ ಪ್ರಾಡಕ್ಟ್ಸ್ ಇವು, ಹಾಗಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ಹೇರ್ ಆಯಿಲ್ನ ನಾನು ಯೂಸ್ ಮಾಡಿದಾಗ ನನಗೆ ಯಾವ ಥರ ಅನ್ನಿಸ್ತು ಅಂತಂದರೆ, ನಿಮಗೆ ಇಂಗ್ರೀಡಿಯೆಂಟ್ಸ್ ಲಿಸ್ಟೆಲ್ಲ ನಾನು ಪಿಕ್ಕಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೋಡ್ಕೊಳ್ಳಿ, ಅದನ್ನೆಲ್ಲ ಓದ್ಕೊಂಡು ಹೋದರೆ ತುಂಬಾ ವೆಲೆಂತಿ ಆಗುತ್ತೆ ವೀಡಿಯೋ. ಹಾಗಾಗಿ ಇಂಗ್ರೀಡಿಯೆಂಟ್ ಲಿಸ್ಟೆಲ್ಲ ನಾನು ಡಿಸ್ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಮೇಯ್ನಾಗಿ ಇದು ಏನು ಮಾಡುತ್ತೆ ಆನಿಯನ್ ಹೇರ್ ಆಯಿಲ್ ಅಂದರೆ, ಬೂಸ್ಟ್ ಹೇರ್ ಗ್ರೋತ್, ಗಿವ್ ಸ್ಟ್ರೆಂತ್ ಆ್ಯಂಡ್ ಶೈನ್, ನರಿಷಸ್ ಸ್ಕ್ಯಾಲ್ಪ್ ಅಂತ ಕೊಟ್ಟಿದ್ದಾರೆ. ಸೊ ನಂದು ಆನೆಸ್ಟ್ ಒಪಿನಿಯನ್ ಹೇಳ್ತೀನಿ ನಿಮಗೆ ಇದನ್ನ ಯೂಸ್ ಮಾಡಿದಾಗ. ಸೊ ನನಗೇನಿತ್ತು ಮೈಂಡಲ್ಲಿ, ನಾನು ಆಲ್ಮೋಸ್ಟ್ ಹೇಳಿದೆ ನಿಮಗೆ, ನಾನು ಆನಿಯನ್ದು ಹೇರ್ ಪ್ಯಾಕ್ ಹೇರ್ ಮಾಸ್ಕ್ ಏನೋ ತೋರಿಸಿದ್ದೆ. ಸೊ ಅದರಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದೇನು, ನಾನು ಒಂದ್ಸರಿ ಹೋಮ್ ಮೇಡ್ ಹೇರ್ ಆಯಿಲ್ನ ಯೂಸ್ ಮಾಡಿದ್ದೆ, ಅಂದರೆ ಆನಿಯನ್ದೇ ಹೋಮ್ ಮೇಡ್ ಹೇರ್ ಆಯಿಲ್ನ. ಬಟ್ ನನಗೆ ಆ ಟೈಮಲ್ಲಿ ತುಂಬಾ ಹೇರ್ ಫಾಲ್ ಆಯಿತು, ಏನಕ್ಕಂತ ಗೊತ್ತಾಗಲಿಲ್ಲ. ಬಟ್ ಆಮೇಲೆ ನನಗೆ ಗೊತ್ತಾಗಿರೋದೇನು ಅಂತಂದರೆ, ಆನಿಯನ್ನ ನಾವು ಜಾಸ್ತಿ ಹೊತ್ತು ಅಂದರೆ ಹಾಫ್ ಆನ್ ಅವರ್ಕ್ಕಿಂತ ಜಾಸ್ತಿ ನಾವು ನಮ್ಮ ಸ್ಕ್ಯಾಲ್ಪಲ್ಲಿ ಇಟ್ಕೋಬಾರ್ದು, ಅದರಲ್ಲಿ ಸಲ್ಫರ್ ಜಾಸ್ತಿ ಇರೋದ್ರಿಂದ. ಸೊ ಏರ್ ಫಾಲು ಕಂಟ್ರೋಲ್ ಮಾಡುತ್ತೆ, ಅದೇ ಥರ ಎಕ್ಸಸ್ ಆಗಿ ನಾವು ಅದನ್ನ ನಮ್ಮ ಹೇರಲ್ಲಿ ಅಂದರೆ ನಮ್ಮ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿಕೊಂಡು ಹಾಗೆ ಬಿಟ್ಟರೆ ಹೇರ್ ಫಾಲೂ ತುಂಬ ಸಿವಿಯರ್ ಆಗುತ್ತೆ ಅಂತೇಳಿ ಆಮೇಲೆ ಗೊತ್ತಾಯಿತು. ಹಾಗಾಗ್ಬಿಟ್ಟು ನಾನು ಏನು ಮಾಡಿದೆ ಅಂದರೆ, ಸೊ ನನಗೆ ಏರ್ ಆಯಿಲ್ ಅಂದರೆ ಹೋಮ್ ಮೇಡ್ ಆನಿಯನ್ ಹೇರ್ ಆಯಿಲ್ನ ನಾನು ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡಾಗ ನನಗೆ ಹೇರ್ ಫಾಲ್ ಆಯಿತು, ಹಾಗಾಗಿ ಅದನ್ನ ಸ್ಟಾಪ್ ಮಾಡಿಬಿಟ್ಟೆ. ನಾನು ಈಗಿಂದ ಹೇಳ್ತಿಲ್ಲ, ಸೊ ನಾನು ಪಾಸ್ಟಲ್ಲಿ ಯೂಸ್ ಮಾಡಿರೋದು ಹೇಳ್ತಿದ್ದೀನಿ. ನೆಕ್ಸ್ಟ್ ಏನು ಮಾಡಿದೆ ಅಂದರೆ, ಸ್ವಲ್ಪ ದಿನ ಬಿಟ್ಟು ಆನಿಯನ್ ಇದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಆನಿಯನ್ ಮಾಸ್ಕಿಂದು ಅಪ್ಲೈ ಮಾಡಿಕೊಂಡೆ. ಸೊ ಡೈರೆಕ್ಟಾಗಿ ನಾವು ಆನಿಯನ್ದು ಜ್ಯೂಸ್ ಬರುತ್ತಲ್ಲ ಅದನ್ನು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿಕೊಂಡು ಜಸ್ಟ್ ವಿತಿನ್ ಹಾಫ್ ಆನ್ ಅವರಲ್ಲೇ ಅದನ್ನು ನಾನು ಹೇರ್ ವಾಶ್ ಮಾಡಿಕೊಂಡು ಅದನ್ನು ಟೆಸ್ಟ್ ಮಾಡಿದೆ. ಸೊ ನನಗೆ ಅದರಿಂದ ತುಂಬ ಚೆನ್ನಾಗಿ ಅನಿಸ್ತು ರಿಸಲ್ಟು. ನಾನು ಆಲ್ರೆಡಿ ಅದನ್ನ ಶೇರ್ ಮಾಡಿದ್ದೀನಿ, ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನೋಡಿ. ನಾನು ಅದೇ ಥರ ಅಂದ್ಕೊಂಡಿದ್ದೆ, ಆನಿಯನ್ ಹೇರ್ ಆಯಿಲ್ನ ಅಥವಾ ಆನಿಯನ್ಸಿಂದ ಯಾವುದೇ ಆಗಿರ್ಬೋದು ನಾವು ಹಾಫ್ ಆನ್ ಅವರ್ಕ್ಕಿಂತ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ. ಅದೇ ಥರ ಇದನ್ನು ನಾನು ಯೂಸ್ ಮಾಡಿದೆ, ಜಸ್ಟ್ ಹಾಫ್ ಆನ್ ಅವರ್ ಅಷ್ಟೇ ಅಪ್ಲೈ ಮಾಡಿಕೊಂಡು ಸೊ ಹೇರ್ ವಾಶ್ ಮಾಡಿಕೊಂಡೆ. ಬಟ್ ನನಗೆ ಅವಾಗ ಏನು ಅನಿಸ್ತು ಅಂದರೆ, ಏನೂ ಡಿಫ್ರೆನ್ಸ್ ಅನಿಸ್ಲೇ ಇಲ್ಲ, 3-4 ಟೈಮ್ಸ್ ಹಂಗೆ ಮಾಡಿದೆ. ಬಟ್ ಆಮೇಲೆ ನಾನೇನು ಮಾಡಿದೆ ಅಂದರೆ, ಓವರ್ ನೈಟ್ ಅಪ್ಲೈ ಮಾಡ್ಕೊಂಡೆ ಇದನ್ನ. ಓವರ್ ನೈಟ್ ಅಪ್ಲೈ ಮಾಡಿಕೊಂಡು ಬಿಟ್ಟು ನೆಕ್ಸ್ಟ್ ಹೇರ್ ವಾಶ್ ಮಾಡಿಕೊಂಡಾಗ ನನಗೆ ಹೇರ್ ಫಾಲ್ ಎಲ್ಲ ನನಗೇನು ಏರ್ ಫಾಲ್ ಆಗಲೇ ಇಲ್ಲ. ಸೊ ಒಂದು ಎರಡೂ ನೋನು ಅಸಲು ಏರ್ ಫಾಲ್ ಆಗಲಿಲ್ಲ. ಸೊ ನನಗೆ ಅವಾಗ ಗೊತ್ತಾಯಿತು, ಮೋಸ್ಟ್ಲಿ ಇದು ಓವರ್ ನೈಟ್ ಲೈಕ್ ಓವರ್ ನೈಟ್ ಅಪ್ಲೈ ಮಾಡಿಕೊಂಡು ಬಿಟ್ಟರೆ ನಮಗೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಸೊ ಅವಾಗಿಂದ ನಾನು ಏನು ಮಾಡಿದೆ ಅಂದರೆ, ಇದನ್ನ ಓವರ್ ನೈಟ್ ಅಪ್ಲೈ ಮಾಡಿಕೊಂಡು ಬಿಡ್ತಿದ್ದೆ. ನೆಕ್ಸ್ಟು ಇದ್ರ ಜೊತೆಗೆ ನಾನು ಆನಿಯನ್ ಶಾಂಪೂನ ಯೂಸ್ ಮಾಡಿದ್ದೀನಿ. ಬಟ್ ಸ್ಟಾರ್ಟಿಂಗ್ ಇದ್ರದ್ದು ರಿಸಲ್ಟ್ ಗೊತ್ತಾಗಬೇಕು ಅಂತೇಳಿ ನಾನು ನಾರ್ಮಲಾಗಿ ಯಾವ ಶಾಂಪೂ ಯೂಸ್ ಮಾಡ್ತಿದ್ನಲ್ಲ ಅದನ್ನೇ ಶಾಂಪೂ ಯೂಸ್ ಮಾಡ್ತಿದ್ದೆ. ಇದ್ರ ಜೊತೆಗೆ ಆನಿಯನ್ ಹೇರ್ ಆಯಿಲ್ ಜೊತೆಗೆ ನಾರ್ಮಲ್ ಶಾಂಪೂನ ಯೂಸ್ ಮಾಡಿದ್ದೆ. ಅದಕ್ಕೆ ಡಿಫ್ರೆನ್ಸು ಮತ್ತು ಇದ್ರ ಜೊತೆಗೆ ಆನಿಯನ್ನ ಶಾಂಪೂನ ಯೂಸ್ ಮಾಡಿದಾಗ ಏನು ಡಿಫ್ರೆನ್ಸ್ ಬಂತು ಅಂತಂದರೆ, ಬಟ್ ಫಸ್ಟ್ ಹೇಳ್ಬಿಡ್ತೀನಿ, ಈ ಏರ್ ಆಯಿಲು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಸೊ ಏನಕ್ಕೆ ಅಂತಂದರೆ,
ಇದು ಫಸ್ಟ್ ಆಫ್ ಆಲ್ ಇದ್ರ ಸ್ಮೆಲ್ ಅಂತೂ ತುಂಬ ವರ್ಸ್ಟ್ ಇದೆ. ನನಗದು ಸ್ಮೆಲ್ ಇರುವಂಥ ಆಯಿಲ್ಸ್ ಇಷ್ಟನೇ ಆಗಲ್ಲ. ಒಂಥರ ಪರ್ಫ್ಯೂಮ್ಡ್ ಸ್ಮೆಲ್ ಅಂತ ಹೇಳ್ತೀವಲ್ಲ ಆ ಥರ ಆಯಿಲ್ ಅಪ್ಲೈ ಮಾಡ್ಕೊಂಡಾಗ ನನಗೆ ತಲೆನೋವೇ ಬಂದುಬಿಡುತ್ತೆ, ಅಷ್ಟು ಸ್ಮೆಲ್ ಇದೆ ಇದ್ರದ್ದು. ಸೊ ಅದು ಫಸ್ಟು. ಸೆಕೆಂಡ್ ಬಂದು ಏನಾಗುತ್ತೆ ಅಂದರೆ ನಿಮಗೆ ಒಂದು 3-4 ಇದು ಅಂದರೆ ಅಪ್ಲಿಕೇಶನ್ ಮಾಡಿಕೊಂಡಾಗ ಈ ಹೇರ್ ಆಯಿಲ್ನ ಅಪ್ಲೈ ಮಾಡಿದಾಗ ನಿಮಗೆ ಚೆನ್ನಾಗೇ ಅನಿಸುತ್ತೆ, ಹೇರ್ ಎಲ್ಲ ಸ್ಮೂತ್, ಅದ್ರ ಬಗ್ಗೆ ಎಲ್ಲ ನಾನು ಏನು ಹೇಳ್ತಿಲ್ಲ, ಶೈನಿಂಗ್ ಇರುತ್ತೆ, ಹೇರ್ ಎಲ್ಲ ಸಾಫ್ಟ್ ಇರುತ್ತೆ. ಬಟ್ ಹೇರ್ ಫಾಲಿಗೆ ಮೇಯ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಮಾಡಲ್ಲ ಇದು. ಆ್ಯಕ್ಚುಲಿ ನನಗೇನು ಡಿಫ್ರೆನ್ಸ್ ಅನಿಸ್ತು ಅಂದರೆ ಹೇರ್ ಫಾಲ್ ಏನು ಕಂಟ್ರೋಲ್ ಮಾಡಲಿಲ್ಲ ಇದು. ಸೊ ಹಾಗಾಗ್ಬಿಟ್ಟು ನನಗೇನು ವಾವ್ ಅನ್ನೋ ಥರ ಪ್ರಾಡಕ್ಟ್ ಏನೂ ಇಲ್ಲ. ಇಷ್ಟೊಂದು ಪ್ರೈಸ್, 400 ರುಪೀಸ್ಗೆ ಇಷ್ಟು ಚಿಕ್ಕ ಬಾಟಲ್ ತೊಗೊಂಡು ಇಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಅಂದರೆ ಈ ಪ್ರಾಡಕ್ಟಿಗಿಲ್ಲ. ಬಟ್ ಮಾಮಾಅರ್ತ್ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ. ಬಟ್ ನನಗೆ ಫಸ್ಟ್ ಇದು ಇಷ್ಟ ಆಗಲಿಲ್ಲ, ಈ ಆನಿಯನ್ ಹೇರ್ ಆಯಿಲ್. ಸೊ ನಂದು ಹಾನೆಸ್ಟ್ ಒಪಿನಿಯನ್ ಬಂದುಬಿಟ್ಟು. ಸೊ ನೋಡಿ, ಯಾರೆಲ್ಲ ಟ್ರೈ ಮಾಡ್ಬೇಕು ಅಂದ್ಕೊಂಡಿರ್ತಿರಲ್ಲ, ನನಗಂತೂ ಇಷ್ಟ ಆಗಲಿಲ್ಲ. ಇದ್ರದ್ದು ರಿಸಲ್ಟ್ ಏನು ವಾವ್ ಅಂತ ಅನಿಸ್ಲೇ ಇಲ್ಲ ನನಗೆ, ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಹಾಗಾಗ್ಬಿಟ್ಟು ಇದ್ರದ್ದು ರಿವ್ಯೂ ಬಂದುಬಿಟ್ಟು ಸೊ ನನಗೆ ಇಷ್ಟ ಆಗಲಿಲ್ಲ. ಈಗ ನೆಕ್ಸ್ಟಿಗೆ ಬರ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಮಾಮಾಅರ್ತ್ ಅವ್ರದ್ದು ಆನಿಯನ್ ಶಾಂಪೂ. ಸೊ ಆನಿಯನ್ ಶಾಂಪೂನು ಟ್ರೈ ಮಾಡಿದ್ದೀನಿ, ವಿತ್ ಆನಿಯನ್ ಆ್ಯಂಡ್ ಪ್ಲಾಂಟ್ ಕೆರಾಟಿನ್ ಅಂತ ಇದೆ, ಫಾರ್ ಹೇರ್ ಫಾಲ್ ಕಂಟ್ರೋಲ್ ಅಂತ. ಮೇಯ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಅಂತ ಇದೆ. ಇದೂ ಅಷ್ಟೇ, ಪ್ಯಾರಬಿನ್ ಆ್ಯಂಡ್ ಸಲ್ಫೇಟ್ ಫ್ರೀ ಫಾರ್ ಆಲ್ ಹೇರ್ ಟೈಪ್ಸ್ ಅಂತ ಕೊಟ್ಟಿದ್ದಾರೆ. ಇದ್ರ ಪ್ರೈಸ್ ಬಂದುಬಿಟ್ಟು ಎಷ್ಟು, 349 ರುಪೀಸ್. 349 ರುಪೀಸಿಗೆ, ಐ ಮೀನ್ 349 ರುಪೀಸ್ 250 ml. ಓಕೆನಾ, ಇದ್ರದ್ದು ನಾರ್ಮಲಾಗಿ ಇದು ಮಾಮಾಅರ್ತಿಂದು ಶಾಂಪೂಸ್ ಎಲ್ಲ ಇದೇ ಥರ ಒಂದು ಪ್ಯಾಕ್, ಔಟರ್ ಪ್ಯಾಕೇಜಿಂಗ್ ಈ ಥರ ಇರುತ್ತೆ ನೋಡಿ, ಒಂದು ಪ್ಲಾಸ್ಟಿಕ್ ಬಾಟಲ್. ಸೊ ಒಂದು ಪಂಪ್ ಕೊಟ್ಟಿದ್ದಾರೆ, ಲಾಕ್ ಸಿಸ್ಟಮೂ ಇದೆ. ಎಲ್ಲ ಮಾಮಾಅರ್ತ್ ಶಾಂಪೂಗಳಿಗೂ ಇದೇ ಥರ ಇರುತ್ತೆ ಪ್ಯಾಕೇಜಿಂಗ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಸಲ್ಫೇಟ್ ಫ್ರೀ ಶಾಂಪೂ, ಜೆಂಟ್ಲಿ ಕ್ಲೆನ್ಸಸ್ ಆ್ಯಂಡ್ ನರಿಷಸ್ ಹೇರ್, ರೆಡ್ಯೂಸಸ್ ಹೇರ್ ಫಾಲ್ ಆ್ಯಂಡ್ ಸ್ಟ್ರೆಂಥನ್ಸ್ ದಿ ರೂಟ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರದ್ದು ರಿವ್ಯೂ ಏನು ಹೇಳಬೇಕು ಅಂತಂದರೆ, ಇದು ಬಂದುಬಿಟ್ಟು ನಮಗೆ ಜಾಸ್ತಿ ನೊರೆ ಕೊಡೋದಿಲ್ಲ. ಸೊ ಹಾಗಂತೇಳಿ ನಿಮಗೆ ಹೇರ್ ಕ್ಲೀನ್ ಆಗಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಏನಂತಾರೆ ತುಂಬ ಸಾಫ್ಟ್ ಆ್ಯಂಡ್ ಶೈನಿಂಗ್ ಹೇರ್ ಬರುತ್ತೆ ನಿಮಗೆ ಇದು ಹೇರ್ ವಾಶ್ ಮಾಡ್ಕೊಂಡಾಗ, ಯಾವುದೇ ಥರದ ಆಯಿಲಿನೆಸ್ ಫೀಲ್ ಆಗೋದಿಲ್ಲ. ಬಟ್ ಏನು ಅಂತಂದರೆ ನಾರ್ಮಲಾಗಿ ನಾವು ಶಾಂಪೂನ ಯೂಸ್ ಮಾಡಿಕೊಂಡು ಇದು ಮಾಡಿದಾಗ ಎಷ್ಟು ನೊರೆ ಬರುತ್ತಲ್ಲ ಅಷ್ಟು ನೊರೆ ಬರೋದಿಲ್ಲ. ಬಟ್ ಕ್ಲೀನ್ ಅಂತೂ ಸೂಪರ್ ಕ್ಲೀನ್ ಆಗುತ್ತೆ. ನನಗೆ ಹೇರ್ ಆಯಿಲ್ ಇಷ್ಟ ಆಗಲಿಲ್ಲ, ಬಟ್ ಮಾಮಾಅರ್ತಿಂದು ಆನಿಯನ್ ಶಾಂಪೂ ಬಂದುಬಿಟ್ಟು ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಕಡಿಮೆ ಪ್ರಾಡಕ್ಟಲ್ಲಿ ಜಸ್ಟ್ ಜಾಸ್ತಿನೂ ಬೇಕಾಗಿಲ್ಲ, ಕ್ವಾಂಟಿಟಿ ಸ್ವಲ್ಪ ಬೇಕಾಗುತ್ತೆ ಇದ್ರದ್ದು ಆನಿಯನ್ ಶಾಂಪೂದು. ಕಡಿಮೆ ಕ್ವಾಂಟಿಟಿಯಲ್ಲೇ ನಿಮಗೆ ನೊರೆನೂ ಜಾಸ್ತಿ ಬರೋದಿಲ್ಲ, ಹಾಗೆ ನಿಮಗೆ ಕ್ಲೀನಾಗಿ ಮಾಡುತ್ತೆ ಹೇರ್ ವಾಶ್ ಎಲ್ಲ, ಸ್ಕ್ಯಾಲ್ಪ್ ಎಲ್ಲ ಕ್ಲೀನ್ ಮಾಡುತ್ತೆ, ಡ್ಯಾಂಡ್ರಫ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಇದು. ಸೊ ಯಾರಿಗೆಲ್ಲ ಡ್ಯಾಂಡ್ರಫ್ ಇರುತ್ತಲ್ಲ ಅಂಥವ್ರು ಟ್ರೈ ಮಾಡ್ಬೋದು, ಹೇರ್ ಫಾಲೂ ಕಂಟ್ರೋಲ್ ಆಗುತ್ತೆ. ಸೊ ನಿಮಗೆ ಈ ಶಾಂಪೂದು ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದರೆ ಒಂದು ಮಿನಿಮಮ್ 4-5 ಸಲ ಇದನ್ನ ಯೂಸ್ ಮಾಡಿದಾಗ ಮಾತ್ರ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋದು. ನೀವು ನಾರ್ಮಲಾಗಿ ಬಾಚಿಕೊಂಡಾಗ ಇಲ್ಲ ಶಾಂಪೂ ಮಾಡ್ಕೊಂಡಾಗ ಹೇರ್ ಫಾಲ್ ಎಲ್ಲ ಆಗ್ತಿರುತ್ತಲ್ಲ, ಅದರಲ್ಲಿ ನಿಮಗೆ ಡಿಫ್ರೆನ್ಸ್ ತುಂಬಾ ಗೊತ್ತಾಗುತ್ತೆ ಈ ಶಾಂಪೂನ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ. ಸೊ ಡೆಫಿನೆಟ್ಲಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಅದಂತೂ ನಾನು ಅಬ್ಸರ್ವ್ ಮಾಡಿದ್ದೀನಿ. ಹಾಗಾಗ್ಬಿಟ್ಟು ಶಾಂಪೂನ ಯೂಸ್ ಮಾಡ್ಬೇಕು ಅಂದ್ಕೊಂಡವರು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಹೇಳಿದ್ನಲ್ಲ ಇದ್ರ ಪ್ರೈಸ್ ಬಂದುಬಿಟ್ಟು 349 ರುಪೀಸ್ ಫಾರ್ 250 ml. ಪ್ಲಾಂಟ್ ಕೆರಾಟಿನ್ ಇರೋದ್ರಿಂದ ನಮಗೆ ಏನು ಫೀಲ್ ಆಗುತ್ತೆ ಅಂದರೆ ತುಂಬಾ ಸ್ಮೂತ್ ಅನಿಸುತ್ತೆ ಹೇರು. ಆ್ಯಂಡ್ ಇನ್ನೊಂದು ಹೇಳಬೇಕು, ಆನಿಯನ್ ತುಂಬಾ ಸ್ಮೆಲ್ ಇರುತ್ತೆ ನಾವು ಮನೆಯಲ್ಲಿ ಮಾಡಿಕೊಂಡು ಹೋಮ್ ರೆಮಿಡೀಸ್ ಎಲ್ಲ ಯೂಸ್ ಮಾಡಿದಾಗ. ಬಟ್ ಈ ಶಾಂಪೂಲ್ಲಿ ಯಾವುದೇ ಥರದ್ದು ನನಗೆ ಸ್ಮೆಲ್ ಅಂತೂ ಅನಿಸ್ಲೇ ಇಲ್ಲ, ಚೆನ್ನಾಗಿದೆ ಇದ್ರದ್ದು ಸ್ಮೆಲ್ಲೂ, ಶಾಂಪೂ ಸ್ಮೆಲ್ಲೂ ತುಂಬ ಚೆನ್ನಾಗಿದೆ. ಬಟ್ ಹೇರ್ ಆಯಿಲ್ದು ಮಾತ್ರ ಸ್ಮೆಲ್ ತುಂಬ ವರಸ್ಟ್ ಇದೆ, ಹೇಳಿದ್ನಲ್ಲ ಅವಾಗ ತುಂಬಾ ಫ್ರಾಗ್ರೆನ್ಸ್ ಇದೆ ಅದು. ಎರಡೂ ಪ್ರಾಡಕ್ಟ್ ಅಷ್ಟೇ, ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಅಷ್ಟೇ ಎಲ್ಲ ಬೇಕಾಗಿರೋದು ರಿವ್ಯೂ, ನಾವು ಏನಾದರೂ ನೋಡ್ತಿದ್ದೀವಿ ಅಂದರೆ ಅದು ವರ್ಕ್ ಆಗ್ತಿದೆಯಾ ಇಲ್ಲ, ಇಲ್ಲ ಯಾವ ಹೇರ್ ಟೈಪಿಗೆ ಸೂಟ್ ಆಗುತ್ತೆ, ಇಲ್ಲ ಸ್ಕಿನ್ ಟೈಪಿಗೆ ಸೂಟ್ ಆಗುತ್ತೆ, ಏನಾದರೂ ಅದರಿಂದ ಬೆನಿಫಿಟ್ಸ್ ಇದ್ದಾವ ಇಲ್ಲ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದ್ದಾವ ಅಂತ ಒಂದು ಬೇಕಾಗುತ್ತೆ. ಇನ್ನೊಂದು ಏನಂದರೆ ಪ್ರೈಸ್ ವೈಸ್ ನೋಡ್ತಾರೆ, ಪ್ರೈಸ್ ವೈಸು ಕ್ವಾಂಟಿಟಿ ವೈಸು. ಸೊ ಓವರಾಲ್ ಆಗಿ ನಾನು ಹೇಳಿದ್ದೀನಿ. ಸೊ ಏನಾದರೂ ಮಿಸ್ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲೈಕ್ ನೀವು ನನಗೆ ಕೇಳಿದರೆ ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ಥರ ನಾನು ಯಾವುದೇ ಪ್ರಾಡಕ್ಟ್ಸ್ ತೊಗೊಳ್ಳಿ, ಮೇಕಪ್ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಹೇರ್ ಕೇರ್, ಯಾವುದೇ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಿದ್ಮೇಲೆ ಡೆಫಿನೆಟ್ಲಿ ನಾನು ಅದರ ರಿವ್ಯೂ ಶೇರ್ ಮಾಡಿದ್ರೆ ನಿಮಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋಸ್ನ ಮಾಡ್ತಿರ್ತೀನಿ.